ಶಿವಶೇಖರ್ ಇಲ್ಲೇ ಇರುವಂಥದ್ದು ವಿಚಾರ ಹೇಳಿದ್ರೆ ಈಗ ಬಡಿದೆಬ್ಬಿಸುವಂತಹ ಕೆಲಸವನ್ನ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಆಯಾ ಸಮುದಾಯದವರ ಪರವಾಗಿ ನಾಳೆ ದಿವಸ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಯಾವುದೇ ಪ್ರಸಂಗಗಳು ಉದ್ಭವ ಆದರೂ ಕೂಡ ಅದು ಅಷ್ಟು ಸುಲಭವಾಗಿ ಅದನ್ನು ಅವರು ಭಾಳ ಇಲ್ಲ ನಾವು ಸ್ವ ಇಚ್ಛೆಯಿಂದಲೇ ಅಂತ ಯಡಿಯೂರಪ್ಪನವರ ಪ್ರಕರಣದಲ್ಲಿ ನಾವು ನೋಡಿದ್ವಿ ಅವರ ಸ್ವ ಇಚ್ಛೆಯ ಮಾತುಗಳು ಏನಾದವು ನಂತರ ಏನಾಯಿತು ಜನ ಯಾವ ರೀತಿಯಲ್ಲಿ ಬಿ ಜೆ ಪಿನ ಅಹ್ ಬಿಜೆಪಿಯ ಪರವಾಗಿದ್ದಂತಹ ದೊಡ್ಡ ಮತ ಬ್ಯಾಂಕ್ ಯಾವ ಸ್ವರೂಪದಲ್ಲಿ ಬಿಜೆಪಿ ಜೊತೆಗೆ ನಿಲ್ಲಿಲ್ಲ ಕಳೆದ ಚುನಾವಣೆಯಲ್ಲಿ ನೋಡಿದೀವಿ ಅಷ್ಟು ಸುಲಭನಾ ಅಂತ ಇಂಥದ್ದೆಲ್ಲ ಪ್ರಕ್ರಿಯೆಗಳು ಖಂಡಿತ ಸುಲಭ ಅಲ್ಲ ಅಂತ ನನಗನ್ಸತ್ತೆ ಹರಿಪ್ರಸಾದ್ ಹರಿಪ್ರಸಾದ್ ನೀವೊಂದ್ ಮಾತು ಹೇಳ್ತಾ ಇದ್ರಿ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರ ಕಾಂಗ್ರೆಸ್ನ ಹಿನ್ನಡೆಗೆ ಕಾರಣ ಏನಂತಂದ್ರೆ ಆ ಪಕ್ಷ ಒಬಿಸಿ ಅಂದ್ರೆ ಹಿಂದುಳಿದ ವರ್ಗದವರನ್ನ ಕಡೆಗಣಿಸಿದ್ದು ಅಂದ್ರೆ ಬಂಗಾರಪ್ಪ ಅವ್ರನ್ನ ಕೆಳಗಣಿಸಿದ್ದು ಅಂತ ಅದ್ರ ಜೊತೆಗೆ ಇನ್ನೂ ಕಾರಣ ಆಯ್ತು ಏನಂದ್ರೆ ಏಟಿ ನೈನ್ ನಲ್ಲಿ ಅಹ್ ಇದೇ ತರ ಏನಂದ್ರೆ ನೂರ ಅರವತ್ತ ಐದು ಸೀಟು ಗೆದ್ದು ಅಂದ್ರೆ ಮೂವತ್ತೈದು ಇರ್ತೀವಲ್ಲ ಅವಾಗ ವೀರೇಂದ್ರ ಪಾಟೀಲ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಒಂದು ಜಯವನ್ನ ಸಾಧಿಸಿತ್ತು ಆದ್ರೆ ವೀಂದ್ರ ಪಾಟೀಲ್ ಅವ್ರನ್ನ ಇನ್ನೂ ಅನ್ಸೆರೆಮೋನಿಯಸ್ ಆಗಿ ಅಂದ್ರೆ ಬರೀ ಏರ್ಪೋರ್ಟ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಮೂಲಕ ರಾಜೀವ್ ಗಾಂಧಿ ಅವ್ರನ್ನ ತೆಗೆದು ಬಿಟ್ರು ತೆಗೆದಕೋಸ್ಕರನೆ ಇಡೀ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿಡ್ತು ನೀವ್ ಹೇಳದ ಹಾಗೆ ಒಂದು ಲಿಂಗಾಯತ ಸಮುದಾಯ ನೀವ್ ಹೇಳದ ಹಾಗೆ ಆ ಹಿಂದುಳಿದ ಸಮುದಾಯ ಎರಡೂ ಸೇರಿ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಿದ್ರಿಂದಾನೆ ನೈನ್ಟೀನ್ ನೈನ್ಟಿ ಫೋರ್ ನಲ್ಲಿ ಇದು ಜನತಾದಳ ಗವರ್ನಮೆಂಟ್ ಬರೋದಕ್ಕೆ ಸಾಧ್ಯ ಆಯ್ತು ಅದನ್ನ ಆ ಹಿನ್ನೆಲೆಯನ್ನ ನಾವು ಇಲ್ಲಿ ತಗೊಳ್ಳೋದಾದ್ರೆ ಈಗ ನೀವು ಕೇಳಿದ ಪ್ರಶ್ನೆ ಅಂದ್ರೆ ಈಗ ಒಂದು ವೇಳೆ ಅಧಿಕಾರ ಹಸ್ತಾಂತರ ಅಂತ ಬಂದಾಗ ಈಗ ಸಿದ್ದರಾಮಯ್ಯ ಅವರು ತಗೊಳ್ರಿ ಆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೊಟ್ಟಿದ ತಕ್ಷಣ ಈಜಿ ಈಸಿಯಾಗಿ ಆಗಲ್ಲ ಯಾಕಂದ್ರೆ ಮೂರನೇ ಸಮುದಾಯ ಲಿಂಗಾಯತ ಸಮುದಾಯ ಎದ್ದಿಟ್ಕೊಂಡಿದೆ ಅಂದ್ರೆ ಈಗ ಇಲ್ಲಿ ಏನಾಗಿದೆ ಈ ನಮ್ಮ ಕರ್ನಾಟಕ ರಾಜಕೀಯಕ್ಕೆ ಆ ಒಕ್ಕರಿಸಿರುವಂತಹ ಒಂದು ಜಾತಿ ರಾಜಕೀಯ ಇದೆ ಅಲ್ಲ ಗ್ರಹಣ ಆ ಗ್ರಹಣದಿಂದ ಸದಕ್ಕೆ ವಿಮೋಚನೆ ಇರೋ ಹಾಗಿಲ್ಲ ಅದನ್ನ ನಾವು ತೊಗೊಳ್ಳೋದಾದ್ರೆ ರಿಯಾಲಿಟಿ ಅಂದ್ರೆ ಕ್ಯಾಸ್ಟ್ ಬೇಸಿಸ್ ಪಾಲಿಟಿಕ್ಸ್ ನಡೀತಾ ಇದೆ ಇದೆ ಅನ್ನುವಂತ ಒಂದು ಅನ್ನ ತಗೊಳ್ಳೋದಾದ್ರೆ ಈ ಒಂದನ್ನ ನಾವು ಪರಿಗಣಿಸ್ಬೇಕಾಗುತ್ತೆ ಮೊದಲನೇದಾಗಿ ಜನಸಂಖ್ಯೆ ಆಧಾರದ ಮೇಲೆ ನೋಡಕ್ ಹೋದ್ರೆ ಲಿಂಗರದು ಫಸ್ಟ್ ಸೆಕೆಂಡು ಒಕ್ಕಲಿಗರು ಮೂರನೇದು ಕುರುಬ ಅಂದ್ರೆ ಇದ್ರಲ್ಲಿ ಬರುವಂತದ್ದು ಈ ದಲಿತರದ್ದು ಟ್ವೆಂಟಿ ಫೋರ್ ಪರ್ಸೆಂಟ್ ಇದ್ದಾರೆ ಅವ್ರು ಟ್ವೆಂಟಿ ಫೋರ್ ಪರ್ಸೆಂಟ್ ಇದ್ರೂ ಕೂಡ ಅವ್ರಿಗೆ ಇದುವರೆಗೂ ಒಬ್ರು ಕೂಡ ನೋಡಿ ಇಪ್ಪತ್ತು ಜನ ಇಪ್ಪತ್ ನೆ ನೆನ್ನೆ ಲೆಕ್ಕ ಹಾಕದೆ ಇಪ್ಪತ್ತೊಂದು ಜನ ಚೀಫ್ ಮಿನಿಸ್ಟರ್ ಗಳಾಗಿದ್ದಾರೆ ಕರ್ನಾಟಕದಲ್ಲಿ ಅದರಲ್ಲಿ ಹತ್ತು ಜನ ಲಿಂಗಾಯಿತರು ಆರು ಜನ ಒಕ್ಕಲಿಗರು ಒಬಿಸಿ ಗಳು ನಾಲ್ಕು ನಾಲ್ಕು ಜನ ಅಂತ ಕಾಣುತ್ತೆ ಆಮೇಲೆ ಈಗ ಐವತ್ನಾಲ್ಕ ಪರ್ಸೆಂಟ್ ಇರೋದು ಐದ್ ಜನ ಆಗಿದ್ದಾರೆ ಅಷ್ಟೇ ಆಮೇಲೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಏನು ದಲಿತರ ಜನಸಂಖ್ಯೆ ಅದರಲ್ಲಿ ಇಲ್ಲ ಜೀರೋ ಆಮೇಲೆ ಹದಿನಾಲ್ಕು ಪರ್ಸೆಂಟ್ ಮೈನಾರಿಟೀಸ್ ಅಂದ್ರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇಬ್ರು ಸೇರ್ಸ್ಕೊಳ್ಳಿ ಅವ್ರಿಬ್ರು ಸೇರ್ಸಿದ್ರೆ ಹದಿನಾರು ಪರ್ಸೆಂಟ್ ಆಗುತ್ತೆ ಒಬ್ರು ಇಲ್ಲ ಜೀರೋ ಅಂದ್ರೆ ಇಡೀ ಅಂದ್ರೆ ಬ್ರಾಹ್ಮಣರು ಇಬ್ರು ಮೂರು ಆಗಿದ್ದಾರೆ ಹೌದು ಈಗ ಇಡೀ ಸಮುದಾಯ ಇಡೀ ಅಂದ್ರೆ ಈ ಒಂದು ಮುಖ್ಯಮಂತ್ರಿ ಅಂದ್ರೆ ಇದು ಯಾಕೆ ಅಂತಂದ್ರೆ ನಾನು ಹೇಳೋದು ಜನಗಳ ಪಾರ್ಟಿಸಿಪೇಷನ್ ಅಂದ್ರೆ ಪ್ರಾತಿನಿಧ್ಯ ಅಂದ್ರೆ ಒಂದು ಇಲ್ಲಿ ಜಾತಿ ಅನ್ನೋದು ಒಂದ್ ಕಡೆಗೆ ಬಂದ್ರೆ ಇನ್ನೊಂದ್ ಕಡೆಗೆ ಸಮುದಾಯ ಅಂತ ಬರುತ್ತೆ ಈ ಸಮುದಾಯ ಅನ್ನೋದ್ ಬಂದಾಗ ಈ ಒಂದು ವ್ಯವಸ್ಥೆನಲ್ಲಿ ಯಾವ ಕಾರಣಕ್ಕೆ ಕೆಲವು ಸಮುದಾಯಗಳು ಮುಂದೆ ಹೋಗ್ಬಿಡ್ತವೆ ಕೆಲವು ಸಮುದಾಯಗಳು ಹಿಂದೆ ಉಳಿದ್ಬಿಡ್ತವೆ ಆದ್ರೆ ಜನತಂತ್ರದ ಒಂದು ಆಶಯ ಏನಂತಂದ್ರೆ ಎಲ್ಲ ಸಮುದಾಯಗಳಿಗೂ ಒಂದು ಈಕ್ವಲ್ ಆದಂತ ಒಂದು ಪ್ರಾತಿನಿಧ್ಯ ಒಂದು ಎಂಪವರ್ಮೆಂಟ್ ಅಂದ್ರೆ ಒಂದು ಅಧಿಕಾರದ ಒಂದು ಪಾರ್ಟಿಸಿಪೇಷನ್ ಎಲ್ರಿಗೂ ಸಿಗ್ಬೇಕು ಅನ್ನೋದು ಒಂದು ಆಶಯ ಆದ್ರೆ ಇಲ್ಲಿ ಲಿಂಗಾಯತನೇ ಮೇಲಿಂದ ಮೇಲೆ ನೀವು ಮುಖ್ಯಮಂತ್ರಿ ಆಗ್ತಾ ಹೋದ್ರೆ ಆಮೇಲೆ ದಲಿತರು ಒಂದ್ಸರಿನೂ ಆಗೋದಕ್ಕೆ ಅವಕಾಶ ಕೊಡದೆ ಹೋದ್ರೆ ಒಬಿಸಿ ಗಳನ್ನ ಹಿಂದೆ ತಳ್ಳದ್ರೆ ಒಬಿಸಿಗಳು ಕೂಡ ಅಷ್ಟೇನೆ ಇಲ್ಲೇನಾಗುತ್ತೆ ಕುರುಬರು ಅದರಲ್ಲೂ ಕೂಡ ಇದು ಯಾವ್ದೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಅಹಿಂದ ಅಂತ ಒಂದು ಮೂಮೆಂಟ್ ಇಂದ ಎಮರ್ಜ್ ಆಗಿದ್ದರಿಂದ ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನೀವ್ ನೀವು ಕೇಳಿದ ಪ್ರಶ್ನೆಗೆ ನೀವ್ ಹೇಳಿದ್ರ ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರು ಕೂಡ ಕೊಟ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ಕೊಟ್ರು ಕೂಡ ಅವರು ಕೊಟ್ಟರು ಕೂಡ ಇವರು ಅವ್ರ ಸುತ್ತಮುತ್ತ ಇರುವಂತಹ ಬೆಂಬಲಿಗರು ಮತ್ತೆ ಲಿಂಗಾಯತರು ಬಿಡ್ತಾರ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಈಗ ಸಿದ್ದರಾಮಯ್ಯ ಅವರಿಗಿಂತ ಜಾಸ್ತಿ ಈ ಬಗ್ಗೆ ಇದ್ರ ಬಗ್ಗೆ ವೋಕಲ್ ಆಗಿರೋರು ಸಿದ್ದರಾಮಯ್ಯ ಅವರು ಬೆಂಬಲಿಗರು ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯ ಅವರ ಕ್ಯಾಂಪ್ ಎಂಬವರು ಆಗುತ್ತೆ ಆ ಕ್ಯಾಂಪ್ಗೆ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದು ಬೇಕಾಗಿದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಬೇಕಾಗಿಲ್ಲ ಇರೋದಿರುತ್ತೆ ಅದ್ರ ಮಧ್ಯದಲ್ಲಿ ಲಿಂಗಾಯತ ಒಂದಿದ್ರು ಅವರು ಈಗ ಲಿಂಗಾಯತರಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈಗ ಈಗ ಇವರು ಇವರು ಶ್ರೀಶೈಲ ಸ್ವಾಮೀಜಿಗಳಿರ್ಬೋದು ಅಥವಾ ಬಾಳೆಹೊನ್ನೂರು ಸ್ವಾಮೀಜಿಗಳಿರ್ಬೋದು ಅವ್ರು ಲಿಂಗಾಯತರು ಅಹ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದಾಗ ಹೇಳ್ತಾ ಇದ್ದಾರೆ ಆದ್ರೆ ಊ ಇಸ್ ದ ಮೆಟೀರಿಯಲ್ ಎಂ ಬಿ ಪಾಟೀಲ್ ಅಂತ ಹೇಳಿದಾಗ ಅವ್ರು ಕೊಡು ಒಕ್ಕಲಿಗ ಅಲ್ಲಿ ಒಂದು ನಾನು ಹೇಳ್ತಾ ಅಲ್ಲಿ ನಾ ಒಂದು ಕ್ಯಾಸ್ಟ್ ಇಕ್ವೇಶನ್ ಹೇಳ್ತೀನಿ ಆ ಕೂಡ ಒಕ್ಕಲಿಗ ಸಮುದಾಯ ಹೇಗೆ ಅಂತಂದ್ರೆ ಇಡೀ ಲಿಂಗಾಯತ ಸಮುದಾಯದಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಜನಸಂಖ್ಯೆ ಲಿಂಗಾಯತರ ಒಪ್ಪೋದಿಲ್ಲ ಹಾಗಾದ್ರೆ ಇನ್ನ ಬೇರೆ ಇನ್ಯಾರು ಯಾರು ನೀವು ಪಂಚಮಸಾಲಿಗಳು ಅಂತಂದ್ರೆ ಪಂಚಮಸಾಲಿಗಳು ಲಿಂಗಾಯತರಲ್ಲಿ ಅರವತ್ತು ಪರ್ಸೆಂಟ್ ಇರುವಂತಹ ಸಬ್ ಕಾಸ್ಟ್ ಇನ್ನೊಂದು ಪ್ರಶ್ನೆ ಮೂಡೋದೇನೆಂದ್ರೆ ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಅದು ಫಾರ್ ದಟ್ ಮ್ಯಾಟರ್ ಅವರು ಉಪಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಅವರೆಲ್ಲಿ ಲಿಂಗಾಯತ ನಾಯಕರಾಗಿದ್ರು ಅಂತ ಇಲ್ಲ ಅದು ಏನಾಯ್ತು ಅಂದ್ರೆ ಈಗ ನಾನು ಅವಾಗ್ಲೂ ಹೇಳಿದ್ನಲ್ಲ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಡೆ ಎಳಿಸ್ತಾ ಇದ್ದಂಗೆನೆ ಇಡೀ ಲಿಂಗಾಯತ ಸಮುದಾಯ ಏನ್ ಮಾಡ್ತು ಕಾಂಗ್ರೆಸ್ ಗೆ ವಿರುದ್ಧವಾಗಿ ಅಂದ್ರೆ ಅವಾಗ ಅದಕ್ ಮುಂಚೆ ಲಿಂಗಾಯತ ಲೀಡರ್ ಅಂತ ಒಪ್ಕೊಂಡಿದ್ದು ಅವರು ಬ್ರಾಹ್ಮಣರಾಗಿದ್ರು ಕೂಡ ಅಹ್ ರಾಮಕೃಷ್ಣ ಹೆಗಡೆ ಅವರು ರಾಮಕೃಷ್ಣ ಹೆಗಡೆ ಅವರಿಗೆ ಅಲ್ಲಿ ಒಂದ್ ರೀತಿನಲ್ಲಿ ಜನತಾ ಜನತಾ ಪರಿವಾರದಲ್ಲಿ ಡಿಸಿಂಟಿಗ್ರೇಟ್ ಆದಾಗ ಜನತಾ ಪರಿವಾರಕ್ಕೆ ಶಕ್ತಿ ಇಲ್ಲ ಅಂತ ಆದಾಗ ಜನತಾ ಪರಿವಾರಕ್ಕೆ ಬೆಂಬಲ ಕೊಟ್ಟಂತಹ ಲಿಂಗಾಯತರು ಮತ್ತೆ ಕಾಂಗ್ರೆಸ್ ಇಂದ ವಿಮುಖರಾದಂತಹ ಲಿಂಗಾಯತರಿಗೆ ಕಾಣಿಸಿದ್ದು ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರು ಅವರು ದ ರ್ಯಾಲಿ ಬಿಹೈಂಡ್ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರನ್ನ ಒಂದು ನಾಯಕರನ್ನಾಗಿ ಏನು ಎಮರ್ಜ್ ಮಾಡಿಸಿದ್ರು ಅವಾಗ ಅವ್ರು ನಿಮಗ್ ನಾಪ್ಕ ಇರ್ಬೋದು ಅವರು ಅವಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಒಂದು ಇದೇ ತರಹದ ಇದರಲ್ಲಿ ಅಹ್ ಎರಡ್ ಸಾವಿರದ ಐದು ಅಂತ ಕಾಣುತ್ತೆ ಅವಾಗ ಇದು ಬೆಂಗಳೂರು ಅರಮನೆಯಲ್ಲಿ ಒಂದು ಅವರ ಜನ್ಮ ದಿನಾಚರಣೆ ಆಚರಿಸಿ ಅವತ್ತಿಗೆ ಅವ್ರ ಶಕ್ತಿ ಪ್ರದರ್ಶನ ಅವತ್ತು ಆ ಒಂದು ಅದು ಲಾಂಚ್ ಪ್ಯಾಡ್ ಆಯ್ತು ಅವ್ರಿಗೆ ಅಲ್ಲಿಂದ ಅವರು ಲಿಂಗಾಯತ ಲೀಡರ್ ಆಗಿ ಎಮರ್ಜ್ ಆಗಿ ಕೊನೆಗೆ ಏನ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಬಿಜೆಪಿ ನಲ್ಲಿ ಅನಂತಕುಮಾರ್ ಅವ್ರಿಗೂ ಒಂದ್ ರೀತಿ ಸಂಘರ್ಷ ನಡೀತಾ ಇತ್ತು ಎಷ್ಟು ಮಾಡ್ತೀವಿ ಅಂದ್ರೆ ಅವ್ರು ಬಿಜೆಪಿ ಬಿಟ್ಟು ಜೆಡಿಎಸ್ ಹೋಗ್ಬಿಡ್ತಾರೆ ಅಂತ ಅಂತ ಸಮಯದಲ್ಲಿ ಲಿಂಗಾಯತರೆಲ್ಲ ಅವರು ಬೆನ್ನು ಕಟ್ಟಿ ಕೆಲವರು ಸೆಕ್ಷನ್ ಆಫ್ ಒಕ್ಕಲಿಗರು ಕೂಡ ಅವ್ರಿಗೆ ಸಹಾಯ ಮಾಡಿ ಅಂದ್ರೆ ಶೋಭಾ ಕರಂದ್ಲಾಜೆ ರಾಮಚಂದ್ರ ಗೌಡ್ರು ಇವರೆಲ್ಲಾ ಮಾಡಿ ಏನ್ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಒಂದಾಗು ಹಾಗೆ ಮಾಡಿ ಎರಡ್ ಸಾವಿರದ ಆರರಲ್ಲಿ ಸರ್ಕಾರವನ್ನು ತಗೊಂಡ್ ಬಂದು ಕುಮಾರಸ್ವಾಮಿನ ಡಿ ಸಿ ಎಂ ಮಾಡಿ ಇದು ಯಡಿಯೂರಪ್ಪ ಅವ್ರನ್ನ ಡಿ ಸಿ ಎಂ ಮಾಡ್ತಾರೆ ಅವತ್ತಿಂದ ಅವ್ರ ನಾಯಕರಾಗ್ತಾರೆ ಕೊನೆಗೆ ಇಲ್ಲೇ ಇದೇ ತರದ ಅಧಿಕಾರದ ಹಸ್ತಾಂತರದ ಪ್ರಾಬ್ಲಮ್ ಅಲ್ಲೂ ಬಂತು ಈಗ ಟೂ ತೌಸಂಡ್ ಏಟ್ ಅಲ್ಲಿ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳಾದ ಮೇಲೆ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಾಯ್ತು ಮಾಡ್ಲಿಲ್ಲ ಯಾಕೆ ಕೇಳಿದೆ ಅಂದ್ರೆ ಇವತ್ತು ಹೇಗೆ ಒಬ್ಬ ಒಬ್ಬ ಅಧಿಕಾರಕ್ಕೆ ಬಂದಾಗ ಎಂ ಬಿ ಪಾಟೀಲ್ ಇರ್ಬೋದು ಅಥವಾ ಇನ್ಯಾರೇನೆ ಮಾಡಿದ್ರು ಕೂಡ ಅಧಿಕಾರದ ಜೊತೆಗೆ ಮತ್ತೆ ಅವರು ಕೂಡ ಅದನ್ನ ಬೆಳೆಸುವಂತಹದ್ದನ್ನು ಪ್ರದರ್ಶನ ಮಾಡಿದ್ರೆ ಆ ನಾಯಕತ್ವವನ್ನು ಆ ಸಮುದಾಯದ ನಾಯಕತ್ವವನ್ನು ಬೆಳೆಸುವಂತಹ ಒಂದು ಚಾಕಚಕ್ಯತೆಯನ್ನು ಪ್ರದರ್ಶನ ಮಾಡಿದೆ ಎಲ್ಲರೂ ಕೂಡ ಆಗ್ತಾರೆ ಅಂತ ಹೇಳಲ್ಲ ಈಗ ಶೆಟ್ಟರ್ ಅವರು ಬೊಮ್ಮಾಯಿ ಅವರು ಆದ್ರೂ ಮುಖ್ಯಮಂತ್ರಿ ಆದ್ರೂ ಅವರು ಎಷ್ಟು ಮಟ್ಟಿಗೆ ಆ ಸಮುದಾಯದ ನಾಯಕರಾಗಿ ಬೆಳೆದ್ರು ಅನ್ನೋಂಥರ ಬಗ್ಗೆ ಪ್ರಶ್ನೆಗಳಿದ್ದಾವೆ ಆದ್ರೆ ಎಂ ಬಿ ಪಾಟೀಲ್ ಅಥವಾ ಇನ್ಯಾರೇ ಆದ್ರೂ ಕೂಡ ಅವ್ರಿಗೆ ಆ ಅವಕಾಶನ ಬಳಕೆ ಮಾಡಿಕೊಂಡ್ರೆ ಆ ಸಮುದಾಯದ ದೊಡ್ಡ ನಾಯಕನಾಗಿ ಬೆಳೆಯುವಂತ ಚಾನ್ಸಸ್ ಇರಲ್ವಾ ಅಂತ ಮುಖ್ಯ ಯಾಕಂದ್ರೆ ಉಪಜಾತಿ ಮುಖ್ಯ ಆಗ್ಲಿಲ್ಲ ಲಿಂಗಾಯತ್ರಿಗೆ ಅವ್ರನ್ನ ತಮ್ಮ ನಾಯಕ ಅಂತ ಒಪ್ಕೊಳ್ಳೋದ್ರಲ್ಲಿ ಇಲ್ಲ ಯಾಕೆಂದ್ರೆ ಅಲ್ಲಿ ಪರ್ಯಾಯ ಯಾವ್ದು ಇರಲಿಲ್ಲ ಒಂದು ಅಲ್ಲ ಉಪನಾಯಿ ಉಪಜಾತಿ ಕಮ್ಮಿನೇ ಇದು ಅವ್ರದೇನ್ ಕಮ್ಮಿ ಅದು ಇದು ಏನದು ಅವ್ರದ್ದು ಲಿಂಗಾಯತರಲ್ಲಿ ಅವ್ರದ್ದು ಇದು ಏನು ಬಲಿಜ ಬಲಿಜ ಲಿಂಗಾಯತ್ ಆ ಬಲಿಜ ಲಿಂಗಾಯತ ಕಮ್ಮಿ ಅಲ್ಲ ಇದು ದೇ ಆರ್ ಬಿಸ್ನೆಸ್ ವೈಸ್ ದೇ ಆರ್ ವೆರಿ ಸ್ಟ್ರಾಂಗ್ ಅಂದ್ರೆ ಶೆಟ್ರು ಇವರೆಲ್ಲ ಅಹ್ ಬಲಿಜಲಿಂಗಾಯತ್ರೆ ಇನ್ನು ಗಾಣಿಗಲಿಂಗಾಯತರು ಇದ್ದಾರೆ ಆಮೇಲೆ ಬಹಳ ಮುಖ್ಯವಾಗಿ ಜನಸಂಖ್ಯೆಯಲ್ಲಿ ಹೆಚ್ಚಾಗಿರೋರು ಪಂಚಮಸಾಲಿ ಲಿಂಗಾಯ್ತರು ಅರವತ್ ಪರ್ಸೆಂಟ್ ಇದ್ದಾರೆ ಇಲ್ಲಿ ಎಂ ಬಿ ಪಾಟೀಲ್ ಬಗ್ಗೆ ನನಗ್ ಗೊತ್ತಿರೋದೇನು ಅಂತಂದ್ರೆ ಅಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಅಕ್ಸೆಪ್ಟೆನ್ಸ್ ಅಷ್ಟು ಜಾಸ್ತಿ ಇಲ್ಲ ಯಾಕೆಂದ್ರೆ ಅವ್ರ ಕುಡುವಕಲಿಗ ಅಂತ ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವ್ರ ಒಕ್ಕಲಿಗರು ಅಂತ ಹೇಳಿ ಒಂದು ಒಂದು ಆ ಒಕ್ಕಲಿಗ ಒಂದು ಸಮುದಾಯ ಬಂದು ಏನ್ ಮಾಡ್ತಾರೆ ನಾವ್ ಒಕ್ಕಲಿಗರು ನಮ್ಮ ಒಕ್ಕಲಿಗರ ಇದಕ್ ಸೇರ್ಸ್ಕೋಬೇಕು ಅಂತೆಲ್ಲ ಹೇಳಿದ್ರು ಈ ತರ ಕನ್ ಅಂದ್ರೆ ನಾವ್ ಹೇಳ್ತಾರ ತುಂಬಾ ಹಾಸ್ಯಾಸ್ಪದವಾಗಿ ನಾನ್ ನಮ್ಮ ಮಾತು ಕೇಳಿಸ್ತಾ ಇರ್ಬೋದು ಆದ್ರೆ ಇದು ಜಾತಿ ಇಷ್ಟ್ರ ಮಟ್ಟಿಗೆ ಇಳಿದಿದೆ ಕರ್ನಾಟಕ ರಾಜಕೀಯದಲ್ಲಿ ಜಾತಿ ಅದ್ರೊಳಗಡೆ ಉಪಜಾತಿಗಳು ದಲಿತ ಅಂತ ಬಂದಾಗ ಎಡ ಬಲ ಅದು ಎಡದಲ್ಲಿ ಅವ್ರು ಅದರಲ್ಲಿ ಮಾದಿಗರು ಬೇರೆ ಇವ್ರ ಅದರಲ್ಲಿ ಇದು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯ ಇರ್ಬೇಕು ಈ ತರದ್ದೆಲ್ಲ ಬಂದ್ಬಿಡತ್ತೆ ಆದ್ರೆ ಒಂದ್ ರೀತಿ ಇದು ನಮಗ್ ಮೇಲ್ ನೋಟಕ್ಕೆ ಏನಪ್ಪಾ ಇದು ಕ್ಯಾಸ್ಟಿಸ್ಟ್ ಅಪ್ರೋಚ್ ಅಂತ ಅನಿಸ್ಬೋದು ಆದ್ರೆ ಸಮಾಜಶಾಸ್ತ್ರೀಯವಾಗಿ ಸಮಾಜ ನೋಡಕ್ ಹೋದಾಗ ಈ ಸಮುದಾಯಗಳು ಸಮುದಾಯಗಳಿಗೆ ಆಗಿರುವಂತ ಅನ್ಯಾಯ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಎಷ್ಟೋ ಒಳಗೆ ಗಳಿಗೆ ಎ ಗಳಾಗೋದಿಕ್ಕೆ ಅವಕಾಶ ಇಲ್ಲ ಇನ್ನು ಅವ್ರ ಮಂತ್ರಿಗಳಾಗೋದು ಯಾವಾಗ ಮುಖ್ಯಮಂತ್ರಿಗಳಾಗೋದು ಯಾವಾಗ ನಿಜ ಅದಕ್ಕೋಸ್ಕರ ಏನ್ ಮಾಡ್ತಾರೆ ನಿಜ ನಿಜ ಶಿವಶಂಕರ